ಕೇಳ್ತಿದ್ದೀರಾ ಸುವರ್ಣ. ಶ್ರಾವಣಿ, ಸೂರ್ಯ ಸರ್, ನಾನು ಈಗ ನಿಶಾ ಅವ್ರ ಹತ್ರ ಮಾತಾಡ್ಕೊ ಬಂದ. ಆದ್ರೆ ಜಾನಕಿ ಅವ್ರು ಯಾಕೆ ಇಲ್ಲಿಗೆ ಬಂದಿದ್ರು ನೋಡು ರಾಮ್, ವಿಷಯ ತುಂಬಾ ಗಂಭೀರವಾಗಿದೆ. ಈ ಕೇಸ್ ಇಲ್ಲೇ ಮುಗಿಯೋದಿಲ್ಲ ಅನ್ಸತ್ತೆ. ಕೋರ್ಟ್ ಅಲ್ಲಿ ಹೊರಡೋ ಕಾಲ ಬಂದಿದೆ. ನಿಶಾನ ಹೇಗಾದ್ರೂ ಮಾಡಿ ಕಾಪಾಡಲೇಬೇಕು. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ರಾಮ್, ಈ ಕೇಸಿಂದ ಹೇಗಾದರೂ ಮಾಡಿ ನಾವು ತಪ್ಪಿಸ್ಕೊಳ್ಳೇಬೇಕು. ಲಾಯರ್ ಜಗಪತಿಗೆ ಕಾಲ್ ಮಾಡಿ ಏನು ಅಂತ ತಿಳ್ಕೊ. ಈಗಲೇ ಕಾಲ್ ಮಾಡ್ತೀನಿ. ಲೇ ರಾಮ, ಎದ್ದೇಳ್ಳೆ ಮೇಕೆ, ಎದ್ದೇಳ್ಳೆ ಮೇಕೆ. ಇದು ನನ್ನ ಮನೆ, ಇಲ್ಲಿ ಕುತ್ಕೊಂಡು ಆ ಮನೆಯಲ್ಲಿ ಇಸೆ ಮಾತಾಡೋದು ಸಂದಾಗಿರಕ್ಕಿಲ್ಲ ನೋಡು. ನೀನು ಈ ಮನೆಗೆ ಬಾ, ತಿಂಡಿ ತಿನ್ನು, ಊಟ ಮಾಡು, ನಂಗೇನು ಬೇಜಾರಿಲ್ಲ. ಆದ್ರೆ ಅವಳು ಇಸ್ತಿ ಏನಾದ್ರೂ ಇಲ್ಲಿ ಮಾತಾಡಿದ್ರೆ ಕೆಟ್ಟ ಕೋಪ ಬರ್ತದೆ ತಿಳ್ಕ. ಯಾರ್ದೋ ಮ್ಯಾಕಿರೋ ಕೋಪನ ನಿನ್ ಮ್ಯಾಕ್ ತಿರ್ಸ್ಕೋಬೇಕಾಯ್ತದೆ ಉಸಾರು. ರಾಮ್ ಸಾರಿ. ಪರವಾಗಿಲ್ಲ ಸರ್, ಕ್ಷಮಿಸಿಮ್ಮ. ಏಯ್ ಇತ್ಕಳ್ಳ ವಸಿ, ಎಂತ ಪೆರಿಯ ಸಂಡೆ ಆಗಿದೆ, ಯಾಕ್ ನನ್ ಒಂದ್ ಮಾತ್ ಕೂಡ ಹೇಳಿಲ್ಲ ಕೃತಿಕಾ? ಪ್ರೇಮಾ, ರಾತ್ರಿ ನಿಮ್ ಹೆಲ್ತ್ ಸರಿ ಇರ್ಲಿಲ್ಲ, ಅದು ಅಲ್ದೆ ಶ್ರಾವಣ ಯಾಕಂಗೆ ಈ ಪರಿಸ್ಥಿತಿನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಪ್ರೇಮಾ ಒಂದ್ ನಿಮಿಷ, ಶ್ರಾವಣ ಅಕ್ಕ ಏನಾರು ಮಾತಾಡೋದಿದ್ರೆ ನಮ್ಮನೆಗ್ ಬರ್ತಾ ಇದ್ಲು. ಮೊದ್ಲು ನೀವು ತಿಂಡಿ ತಿಂದು ರೆಡಿಯಾಗಿ, ಆಮೇಲೆ ಡಾಕ್ಟರ್ ಹತ್ರ ಹೋಗೋಣ. ಕೃತಿಕಾ, ಯಾಕೆ ನಿನ್ಗೆ ಅರ್ಥ ಆಗ್ತಿಲ್ಲ? ಆ ಗೌಡ್ರ ಮನೆಯವರು ಎಷ್ಟು ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಅಂತ ನಿನ್ ಗೊತ್ತು ತಾನೆ? ಅಲ್ಲಿ ನಮ್ ಕುಳಂದಿ ಒಬ್ಳೆ ಇದ್ದಾಳೆ, ನಾನು ಅವಳನ್ನ ನೋಡ್ಬೇಕು ಅಷ್ಟೇ.
ನೀನ್ ಬದಲಾಗಿಲ್ಲ ಆವತ್ತು ಅವಳ ಸೀರೆ ಹಿಡ್ಕೊಂಡೇ ಸಿಕ್ತಾ ಇದ್ದೆ ಇವತ್ತು ಅದೇ ಕ್ಯಾಮೆರಾ ಮುಂದುವರಿಸಿದೆ ಬಿಡು